ಇವತ್ತು ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದಿದ್ರೆ, ಹೆಣ್ಣುಮಕ್ಕಳ ಬಗ್ಗೆ ಗೌರವ ಅನ್ನೋದಿದ್ದರೆ, ಆ ಹೆಣ್ಣುಮಕ್ಕಳ ಫೋಟೋಗಳನ್ನು ದೃಶ್ಯಗಳನ್ನೆಲ್ಲ ಇಡೀ ದೇಶಕ್ಕೆ ಕಳಿಸಿದಿರಲ್ಲ, ಅವ್ರಿಗೆ ಒಳ್ಳೇದು ಮಾಡಲಿಕ್ಕೆ ಕಳಿಸಿದ್ದೀರ ನೀವು? ಆ ಹೆಣ್ಣುಮಕ್ಕಳ ಪರಿಸ್ಥಿತಿ ಏನಾಗಬೇಕು? ನೀವು ತನಿಖೆ ಮಾಡಬೇಕಾಗಿರೋದು ಇಲ್ಲಿ ಈ ಪ್ರಕರಣದಲ್ಲಿ ಸಿಲುಕಿರ್ತಕ್ಕಂಥವ್ನು ಯಾವ ಮನೆ ಇರಲಿ, ಅವನು ಮೊದಲನೇ ಶಿಕ್ಷೆ ಅವನಿಗೂ ಆಗಬೇಕು. ಇದನ್ನು ಬೀದಿ ಬೀದಿಲಿ ಹಂಚಿದಿರಲ್ಲ, ಯಾವನು ಮಾಡಿದವನು, ಯಾವನು ಹಂಚಿಸ್ದನು, ತನಿಖೆ ಕೊಟ್ಟಿದ್ದೀರಾ ನೀವು? ಈ ಸರ್ಕಾರಕ್ಕೆ ಹೆಣ್ಮಕ್ಳ ಮೇಲೆ ಗೌರವ ಇಟ್ಕೊಂಡಿದ್ದೀರಾ ನೀವು? ಅದರ ಬಗ್ಗೆ ವಿಷಯ ಇಲ್ಲ. ನಿಮ್ಮ ರಾಹುಲ್ ಗಾಂಧಿ 400 ಜನ ಅಂತ ಹೇಳಿದ್ದಾರೆ, ಅವ್ರ ಹತ್ರ ಮಾಹಿತಿ ಇರಬೇಕಾಗಿದ್ದರೆ ತಕ್ಷಣ ರಾಹುಲ್ ಗಾಂಧಿಗೆ ನೋಟಿಸ್ ಕೊಡಿ. ನಿಮಗೆ ಆ ಗಂಡು ಸ್ಥಾನ ತಾಕತ್ತು ಇದ್ದರೆ ಇಂಥ ಚಿಲ್ಲರೆ ರಾಜಕಾರಣ ಬಿಟ್ಟು, ಯಾವ ಆಧಾರದ ಮೇಲೆ ಹೇಳಿದ್ದಾರೆ ನಿಮ್ಮ ಮುಂದಿನ ಬಾಡ್ವಿ ಲೀಡರು? ದೇಶದಲ್ಲಿ ಮರ್ಯಾದೆ ಏನಾಗ್ತದೆ? ನರೇಂದ್ರ ಮೋದಿ ಅವ್ರನ್ನ ಇವತ್ತು ಇಡೀ ವರ್ಲ್ಡಲ್ಲಿ ಅವ್ರ ಹೆಸರು ಕೇಳಿಸ್ತಕ್ಕೆ ನೀವು ಏನೇನು ಮಾಡ್ಕೊತಾ ಇದ್ದೀರಿ? ಈ ಪ್ರಕರಣನ ನಿಮಗೆ ಬೇಕಾಗಿರೋದು ಅಷ್ಟೇ, ಆ ಸಂತ್ರಸ್ತರಿಗೆ ಪರಿಹಾರ ಕೊಡೋದಲ್ಲ ನಿಮಗೆ ಬೇಕಾಗಿರೋದು, ಗೊತ್ತು ನನಗೆ. ಇದನ್ನು ಒಂದು 15 ದಿವಸ ಪ್ರಚಾರಕ್ಕೆ ಇಟ್ಕೊಂಡು ಚುನಾವಣೆಯಲ್ಲಿ ಗೆಲುವು ಪಡ್ಕೋಬೇಕು. ಇಲ್ಲಿ ನರೇಂದ್ರ ಮೋದಿಯವರ ಹೆಸರನ್ನ ಹಾಳು ಮಾಡಬೇಕು. ಇದರಿಂದ ನರೇಂದ್ರ ಮೋದಿಗೂ ಇದಕ್ಕೂ ಸಂಬಂಧ ಏನಿದೆ? ಪದೇ ಪದೇ ನೀವು ಹೇಳ್ಕೊಂಡು ತಿರುಗ್ತಾ ಇದ್ದೀರಿ. ಇದಕ್ಕೆಲ್ಲ ಉತ್ತರ ಕಾಲ ನಿರ್ಧಾರ ಮಾಡುತ್ತೆ.